ನಮಸ್ಕಾರ ರೈತ ಬಾಂಧವರೇ, ಈ ದಿನದ ವಿಡಿಯೋದಲ್ಲಿ ಸಗಣಿಯನ್ನ ಹೇಗೆ ದ್ರವರೂಪದಲ್ಲಿ ಕೊಡಬೇಕು ಎಂಬುದನ್ನು ತಿಳಿಸಿಕೊಡುತ್ತೇನೆ. ಹಾಗೆ ಜೀವಾಮೃತ ಎಂದರೆ ಏನು, ಜೀವಾಮೃತವನ್ನ ಬಳಸುವುದರಿಂದ ಆಗುವಂತ ಅನುಕೂಲಗಳೇನು, ಈ ಕುರಿತಾದ ಸಾಕಷ್ಟು ವಿಚಾರವನ್ನು ಕೂಡ ತಿಳಿಸಿಕೊಡುತ್ತೇನೆ. ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಿಂದಿನ ವಿಡಿಯೋದಲ್ಲಿ ಸಗಣಿಯ ಮಹತ್ವ, ಹಾಗೆ ಸಗಣಿಯನ್ನ ಕಾಂಪೋಸ್ಟ್ ಮಾಡಿಕೊಳ್ಳುವಂತಹ ವಿಧಾನ, ಕಾಂಪೋಸ್ಟ್ ಮಾಡಿದಾದ ಮೇಲೆ ಸಗಣಿಯಲ್ಲಿ ಸಿಗುವಂತಹ ಪೋಷಕಾಂಶಗಳು ಯಾವುವು, ಅವುಗಳಿಂದ ಬೆಳೆ ಹೇಗೆ ಬೆಳೆಯುತ್ತೆ ಅನ್ನೋದನ್ನ ತಿಳಿಸಿಕೊಟ್ಟಿದ್ದೆ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಫ್ರೆಶ್ ಸಗಣಿ ಸಿಕ್ಕಾಗ ಅಥವಾ ಹಸಿ ಸಗಣಿ ಸಿಕ್ಕಾಗ ಅದನ್ನ ಬೆರಣಿ ಮಾಡಿ ಒಣಗಿಸ್ಕೊಂಡು ಶೇಖರಣೆ ಮಾಡಿಕೊಂಡು ಅವಶ್ಯಕತೆ ಇದ್ದಾಗ ಕಾಂಪೋಸ್ಟ್ ಮಾಡಿ ಬೆಳೆಗಳಿಗೆ ಕೊಡುವ ವಿಧಾನ ಹೇಗೆ, ಈ ಕುರಿತಾದ ವಿಡಿಯೋ ಕೂಡ ಮಾಡಿದ್ದೇನೆ. ಈ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ಮಾಹಿತಿಯನ್ನ ಪಡೆದುಕೊಳ್ಳಿ. ಇನ್ನು ಈ ಎರಡು ವಿಡಿಯೋನ ಮಾಡಿದಾಗ ರೈತರು ಕೇಳಿರುವಂತಹ ಪ್ರಶ್ನೆ, ಫ್ರೆಶ್ ಸಗಣಿನ ಕಾಂಪೋಸ್ಟ್ ಮಾಡಿದಾಯ್ತು, ಒಣಗಿದ ಬೆರಣೆಯನ್ನ ಕೂಡ ಕಾಂಪೋಸ್ಟ್ ಮಾಡಿ ಬೆಳೆಗಳಿಗೆ ಕೊಡುವಂತ ವಿಧಾನ ಕೂಡ ತಿಳಿದುಕೊಂಡಿದ್ವಿ. ಈ ಸಗಣಿಯನ್ನ ದ್ರವರೂಪದಲ್ಲಿ ಕೊಡಬಹುದಾ ಬೆಳೆಗಳಿಗೆ ಅಂತ ರೈತರು ಪ್ರಶ್ನಿಸಿದ್ರು. ಹೀಗಾಗಿ ಈ ವಿಡಿಯೋದಲ್ಲಿ ದ್ರವರೂಪದಲ್ಲಿ ಸಗಣಿಯನ್ನ ಕೃಷಿ ಭೂಮಿಗೆ ನಮ್ಮ ಬೆಳೆಗಳಿಗೆ ಒದಗಿಸುವಂತ ವಿಧಾನ ಹೇಗೆ ಅಂತ ಮಾಹಿತಿಯನ್ನ ತಿಳಿಸಿಕೊಡುತ್ತೇನೆ, ಗಮನ ಹರಿಸಿ ಕೇಳಿ. ರೈತರು ಹಸು ದನ ಕರುಗಳಿಂದ ಬಂದಂತಹ ಫ್ರೆಶ್ ಸಗಣಿಯನ್ನ ಕೃಷಿ ಭೂಮಿಗೆ ಹಾಕಬಾರದು, ಯಾಕಂದ್ರೆ ಅದರಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ, ಹಾಗೆ ಕೆಟ್ಟ ವಾಸನೆ ಇರುತ್ತೆ, ಹಾಗೆ ಕೆಟ್ಟ ಸೂಕ್ಷ್ಮಾಣು ಜೀವಿಗಳ ತಾಣ ಆಗ್ಬಿಟ್ಟಿರುತ್ತೆ. ಫ್ರೆಶ್ ಸಗಣಿನ ನೀವು ಡೈರೆಕ್ಟ್ ಆಗಿ ಕೊಡೋದ್ರಿಂದ ಬೆಳೆ ಹಾಳಾಗುತ್ತೆ, ಮಣ್ಣು ಮಾಲಿನ್ಯವಾಗುತ್ತೆ. ಹಾಗಾಗಿ ಅದನ್ನ ಕಾಂಪೋಸ್ಟ್ ಮಾಡಿ ಕೊಟ್ಟರೆ ಉತ್ತಮವಾಗಿ ಬೆಳೆ ಬೆಳೆಯುತ್ತೆ. ಹಾಗೆ ಈ ಒಣಗಿದ ಬೆರಣಿ ವಿಚಾರಕ್ಕೆ ಬಂದ್ರೆ, ಒಣಗಿದ ಬೆರಣಿಯಲ್ಲಿ ಯಾವುದೇ ರೀತಿಯಾದಂತಹ ಪೋಷಕಾಂಶ ಇರೋದಿಲ್ಲ, ಯಾಕಂದ್ರೆ ಅದರಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಪೋಷಕಾಂಶಗಳಾಗಿರ್ಬೋದು ಸತ್ತೋಗ್ಬಿಟ್ಟಿರುತ್ತೆ. ಹಾಗಾಗಿ ಆ ಒಣಗಿದ ಬೆರಣಿಗೂ ಕೂಡ ಕಾಂಪೋಸ್ಟ್ ಮಾಡೋ ಮೂಲಕ ಜೀವ ಕೊಡಬಹುದು, ಅದನ್ನ ಬೆಳೆಗೆ ಬಳಸಿ ಉತ್ತಮವಾದಂತಹ ಫಲದಾಯಕವಾದಂತಹ ಇಳುವರಿಯನ್ನ ಪಡಿಬಹುದು. ಈಗ ಇದೇ ಸಗಣಿಯನ್ನ ದ್ರವರೂಪದಲ್ಲಿ ಕೊಟ್ರೆ ಇನ್ನೂ ಉತ್ತಮ, ಯಾಕಂದ್ರೆ ಬೆಳೆ ಮತ್ತು ಮಣ್ಣು ದ್ರವರೂಪದ ಸಗಣಿಯಲ್ಲಿರುವಂತಹ ಪೋಷಕಾಂಶಗಳನ್ನ ಬೇಗ ಹೀರಿಕೊಂಡು ಉತ್ತಮ ಇಳುವರಿಯನ್ನ ನೀಡಲು ಶಕ್ತವಾಗುತ್ತದೆ. ಹಾಗಾದ್ರೆ ದ್ರವರೂಪದಲ್ಲಿ ಸಗಣಿ ಗೊಬ್ಬರ ಮಾಡುವುದು ಹೇಗೆ, ಬನ್ನಿ ನೋಡೋಣ. ನೆರಳಿನ ಪ್ರದೇಶದಲ್ಲಿ 200 ಲೀಟರ್ ನೀರು ಹೊಂದಿರುವಂತಹ ಬ್ಯಾರಲ್ನಲ್ಲಿ ಅದಕ್ಕೆ 50 ಕೆಜಿ ಸಗಣಿ ಹಾಕಿ, 5 ಕೆಜಿ ದ್ವಿದಳ ಧಾನ್ಯದ ಯಾವುದಾದ್ರೂ ಹಿಂಡಿ ಹಾಕಿ ಬೇವಿನ ಹಿಂಡಿಯನ್ನ ಬಿಟ್ಟು ಈಗ ಚೆನ್ನಾಗಿ ಕೋಲಿನಿಂದ ಪ್ರದಕ್ಷಿಣೆಯ ರೂಪದಲ್ಲಿ ತಿರುಗಿಸ್ಬೇಕು. ದಿನಕ್ಕೆ 1-2 ಬಾರಿ ತಿರುಗಿಸಿ 2-3 ದಿನ ಇಟ್ಟು ಬೆಳೆಗಳಿಗೆ ಕೊಡಬಹುದು. ಆದರೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಅಂದರೆ ರೈತರಿಗೆ ಜೀವಾಮೃತ ಮಾಡುವುದು. ಯಾಕಂದ್ರೆ ಜೀವಾಣುಗಳು ಉತ್ಪತ್ತಿಯಾಗಬೇಕು, ಜೀವಾಣುಗಳು ವೃದ್ಧಿಯಾಗಬೇಕು, ಆ ಜೀವಾಣುಗಳು ನಿಮ್ಮ ಮಣ್ಣಿನಲ್ಲಿ ಸೇರಿಸಿದಾಗ ಮಣ್ಣು ಫಲವತ್ತಾಗುತ್ತೆ, ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದುತ್ತೆ, ಉತ್ತಮ ಇಳುವರಿ ಸಿಗುತ್ತೆ. ಹಾಗಾದ್ರೆ ಈ ನೀರು ಮತ್ತೆ ಸಗಣಿ ಯಾವುದಾದ್ರೂ ಒಂದು ದ್ವಿದಳ ಧಾನ್ಯವನ್ನ ಹಿಂಡಿ ಹಾಕಿಕೊಟ್ರೆ ಜೀವಾಣುಗಳು ಉತ್ಪತ್ತಿಯಾಗಲ್ವಾ? ಆಗುತ್ತೆ ಕಣ್ರಿ, ಆದರೆ ಕಡಿಮೆ ಪ್ರಮಾಣದಲ್ಲಿ ಜೀವಾಣುಗಳು ಉತ್ಪತ್ತಿ ಆಗುತ್ತೆ. ಹೆಚ್ಚಾಗಿ ಉತ್ಪತ್ತಿ ಆಗಬೇಕು, ಮಲ್ಟಿಫ್ಲೈ ಆಗಬೇಕು ಅಂತ ಅಂದರೆ ಅವುಗಳಿಗೆ ಬೇಕಾದಂಥ ಸೂಕ್ತವಾದಂಥ ವಾತಾವರಣ, ಆಹಾರವನ್ನು ಒದಗಿಸ್ಬೇಕು. ಹಾಗಾದರೆ ಏನು ಮಾಡಬೇಕು, ಜೀವಾಮೃತ ರೆಡಿ ಮಾಡಬೇಕು ಅಂತ ಅಂದರೆ, ಬನ್ನಿ ಜೀವಾಮೃತ ರೆಡಿ ಮಾಡುವ ಕ್ರಮ ಹೇಗೆ ಅನ್ನೋದನ್ನು ನೋಡೋಣ. ನೆರಳಿನ ಪ್ರದೇಶದಲ್ಲಿ 200 ಲೀಟರ್ ನೀರಿನ ಬ್ಯಾರಲ್ಗೆ 10 ಕೆಜಿ ಸಗಣಿ, 10 ಲೀಟರ್ ಗೋಮೂತ್ರ, 5 ಕೆಜಿ ಬೇವಿನ ಹಿಂಡಿನ ಬಿಟ್ಟು ದ್ವಿದಳ ಧಾನ್ಯದ ಹಿಂಡಿಯನ್ನ ಹಾಕಿ, ಹಾಗೆ ಕೆಮಿಕಲ್ ಬಳಸದೇ ಇರುವಂತ 2 ಕೆಜಿ ಬೆಲ್ಲ, 1 ಹಿಡಿ ಬದುವಿನ ಮಣ್ಣನ್ನ ಬಳಸಿ ಜೀವಾಮೃತವನ್ನ ತಯಾರಿಸಬೇಕು. ಈ ಎಲ್ಲ ಅಂಶಗಳನ್ನ ಯಾಕೆ ಬಳಸಬೇಕಾಗುತ್ತೆ, ಜೀವಾಮೃತ ತಯಾರಿಸುವುದು ಹೇಗೆ, ವೈಜ್ಞಾನಿಕ ಮಾಹಿತಿಯನ್ನ ನೋಡ್ತಾ ಹೋಗೋಣ ಬನ್ನಿ. ಜೀವಾಮೃತ ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ತಾಣ. ಮಣ್ಣಿನಲ್ಲಿ ಕೊರತೆಯಾಗಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಸೃಷ್ಟಿಸಿ
ಮತ್ತೆ ಮಣ್ಣಿಗೆ ಸೇರಿಸಿ ನೈಸರ್ಗಿಕವಾಗಿ ಮಣ್ಣನ್ನ ಫಲವತ್ತುಗೊಳಿಸಿ ಪೋಷಕಾಂಶಗಳಿಂದ ಸಿಂಗಾರಗೊಳಿಸಿ ಉತ್ತಮ ಇಳುವರಿ ಪಡೆಯುವುದು. ಹಾಗಾಗಿ ಸೂಕ್ಷ್ಮಾಣುಜೀವಿಗಳ ತಾಣವಾಗಿರುವಂತಹ ಜೀವಾಮೃತವನ್ನ ಸೂರ್ಯನ ಶಾಖ ಬಿಸಿಲು ಸೋಕದಂತೆ ನೋಡಿಕೊಳ್ಳಲು ನೆರಳಿನ ಪ್ರದೇಶವನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಈಗ ನೆರಳಿನ ಪ್ರದೇಶದಲ್ಲಿ 200 ಲೀಟರ್ ನೀರು ಹೊಂದಿರುವಂತ ಬ್ಯಾರಲ್ ಇರಿಸಿ ಅದರಲ್ಲಿ ಒಂದೆರಡು ಗೇನಷ್ಟು ನೀರು ಕೆಳಗಿರಬೇಕು. ಅದಕ್ಕೆ 10 ಕೆಜಿ ಸಗಣಿ ಹಾಕಿ 10 ಲೀಟರ್ ಗೋಮೂತ್ರ ಬೆರೆಸಿ ಹಾಗೆ 2 ಕೆಜಿಯಷ್ಟು ಯಾವುದಾದರೂ ದ್ವಿದಳ ಧಾನ್ಯ ಹಿಂಡಿಯನ್ನ ಸೇರಿಸಿ 2 ಕೆಜಿಯಷ್ಟು ಕೆಮಿಕಲ್ ಬಳಸದೇ ಇರುವಂತ ಬೆಲ್ಲ, ಸಿಕ್ಕಿಲ್ಲ ಅಂದ್ರೆ ಕಬ್ಬಿನ ಹಾಲು ಕೂಡ ನೀವು ಬಳಸಬಹುದು. ಹಾಗೆ ಒಂದು ಹಿಡಿ ಬದುವಿನ ಮಣ್ಣನ್ನ ಹಾಕಿ ಇದನ್ನ ಕೂಡ ಪ್ರದಕ್ಷಿಣೆಯ ರೂಪದಲ್ಲಿ ಕೋಲಿನಿಂದ ದಿನಕ್ಕೆ 2 ಬಾರಿಯಂತೆ ತಿರುಗಿಸಬೇಕಾಗುತ್ತೆ. ಇದನ್ನ 5 ಅಥವಾ 7 ದಿನ ಇರಿಸಿ ಬೆಳೆಗಳಿಗೆ ಕೊಡಬಹುದು. ಆಗಲೇ ಹೇಳಿರುವಂತಹ ಮೆಥಡ್ನಲ್ಲಿ ನಾವು ಗೋಮೂತ್ರವನ್ನ ಬಳಸಲಿಲ್ಲ, ಬೆಲ್ಲವನ್ನ ಬಳಸಿಲ್ಲ, ಬದುವಿನ ಮಣ್ಣನ್ನು ಬಳಸಿಲ್ಲ, ಆದ್ರೆ ಈ ಜೀವಾಮೃತದಲ್ಲಿ ಬಳಸಿದ್ವಿ. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅನ್ನೋದನ್ನ ನೋಡೋಣ ಬನ್ನಿ. ಬದುವಿನ ಮಣ್ಣನ್ನ ಹಾಕೋದ್ರಿಂದ ಬದುವಿನ ಮಣ್ಣಲ್ಲಿ ಯಾವುದೇ ರೀತಿಯಾದಂಥ ವಿಷ ಇರೋದಿಲ್ಲ, ಅದು ಫಲವತ್ತಾಗಿರುತ್ತೆ. ಹಾಗೆ ಅದರಲ್ಲಿ ಜೀವಾಣುಗಳಿರುತ್ತೆ. ಆ ಮಣ್ಣನ್ನ ಇದರಲ್ಲಿ ತಂದು ಹಾಕಿದ್ರೆ ಜೀವಾಣುಗಳನ್ನ ಸೇರಿಸ್ದಂಗಾಗತ್ತೆ. ದ್ವಿದಳ ಧಾನ್ಯದ ಹಿಂಡಿ, ಇದರಲ್ಲಿ ಹೆಚ್ಚು ಪ್ರೋಟೀನ್ಸ್ ಇರುತ್ತೆ. ಸೂಕ್ಷ್ಮಾಣುಜೀವಿಗಳು ಇದರಿಂದ ಇನ್ನೂ ಹೆಚ್ಚಾಗಿ ವೃದ್ಧಿಯಾಗಲು ಸಹಾಯ ಆಗುತ್ತೆ. ಹಾಗೆ ಬೆಲ್ಲದ ವಿಚಾರಕ್ಕೆ ಹೋದ್ರೆ ಇದನ್ನೇ ಯಾಕೆ ಬಳಸಿದ್ವಿ ಅಂದ್ರೆ ಸೂಕ್ಷ್ಮಾಣುಜೀವಿಗಳಿಗೂ ಕೂಡ ರುಚಿ ರುಚಿಯಾಗಿರುವಂತ ಆಹಾರ ಸಿಕ್ಕರೆ ಅವುಗಳ ಬೆಳವಣಿಗೆ ತುಂಬಾ ವೇಗಗತಿಯಲ್ಲಿರುತ್ತೆ. ಹಾಗಾಗಿ ಬೆಲ್ಲವನ್ನ ಬಳಸುವುದು, ಅದರ ಜೊತೆಗೆ ಬೆಲ್ಲದಲ್ಲಿ ಇರುವಂತಹ ಗ್ಲುಕೋಸ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ನಿಂದ ಸೂಕ್ಷ್ಮಾಣುಜೀವಿಗಳ ವೃದ್ಧಿ ವೇಗಗತಿಯಲ್ಲಿರುತ್ತೆ. ಇನ್ನು ಗೋಮೂತ್ರದ ವಿಚಾರಕ್ಕೆ ಬಂದ್ರೆ ಹೇಳಲಿಕ್ಕೆ ಹೋಗೋದ ಬೇಡ. ಯಾಕಂದ್ರೆ ಗೋಮೂತ್ರ ಪೋಷಕಾಂಶಗಳ ಆಗರ, ಹೆಚ್ಚು ಸಾರಜನಕವನ್ನು ಕೂಡ ಹೊಂದಿರುವಂತಹ ಪೋಷಕಾಂಶ ಇದಾಗಿರುತ್ತೆ. ಇನ್ನು ಈ ಲಿಕ್ವಿಡ್ನಲ್ಲಿ ಈ ಗೋಮೂತ್ರವನ್ನ ಸೇರಿಸಿದಾಗ ಇನ್ನಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಈ ಜೀವಾಮೃತ. ಇಂತಹ ಜೀವಾಮೃತವನ್ನ ನೀವು ಮಣ್ಣಿಗೆ ಸೇರಿಸುವುದರಿಂದ, ಬೆಳೆಗೆ ಹಾಕುವುದರಿಂದ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಇಳುವರಿ ಸಿಕ್ಕೇ ಸಿಗುತ್ತೆ. ಹಾಗೆ ನಿಮ್ಮ ಖರ್ಚು ಕೂಡ ಕಡಿಮೆ ಆಗುತ್ತೆ. ಇದನ್ನ ಹೇಗೆ ಬೆಳೆಗೆ ಬಳಸುವುದು ಅನ್ನೋದನ್ನ ನೋಡೋಣ. 10 ಲೀಟರ್ ಜೀವಾಮೃತಕ್ಕೆ 100 ಲೀಟರ್ ನೀರನ್ನ ಸೇರಿಸಿ ಬೆಳೆಗಳಿಗೆ ಡ್ರಂಚ್ ಮಾಡುವ ಮೂಲಕ ಕೊಡಬಹುದು, ಅಥವಾ ಹರಿಯುವ ನೀರಿನಲ್ಲಿ ಸೇರಿಸಿ ಕೊಡಬಹುದು. ಇಲ್ಲವಾದಲ್ಲಿ ಡ್ರಿಪ್ ಮೂಲಕ ಕೊಡುವುದಾದ್ರೆ ಚೆನ್ನಾಗಿ ಸೋಸಿ ಡ್ರಿಪ್ ಮೂಲಕ ಕೂಡ ಕೊಡಬಹುದು. ತಿಂಗಳಿಗೆ 1 ಬಾರಿ ಅಥವಾ 2 ಬಾರಿ ಕೊಟ್ರೆ ಮಣ್ಣು ಫಲವತ್ತಾಗಿ ಕೃಷಿ ಭೂಮಿಯಲ್ಲಿ ಸೂಕ್ಷ್ಮಾಣುಜೀವಿಗಳು ಅಭಿವೃದ್ಧಿಯಾಗಿ ಮಣ್ಣಿನಲ್ಲಿ ಪೋಷಕಾಂಶ ಹೆಚ್ಚಾಗುತ್ತೆ. ಅದನ್ನ ಉಂಡು ಬೆಳೆಯುವಂತ ಬೆಳೆ ರೈತನಿಗೆ ಉತ್ತಮವಾದಂತ ಇಳುವರಿಯನ್ನ ನೀಡಲು ಶಕ್ತವಾಗುತ್ತದೆ. ಇದಿಷ್ಟು ಸಗಣಿಯನ್ನ ದ್ರವ ರೂಪದಲ್ಲಿ ಹೇಗೆ ಬೆಳೆಗಳಿಗೆ ಕೊಡಬೇಕು ಅನ್ನುವಂತಹ ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖವಾದಂತ ವಿಚಾರದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ಹೀಗೆ ನೋಡ್ತಾ ಇರಿ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್. ನಮಸ್ಕಾರ.